ಹಾಯ್ ಫ್ರೆಂಡ್ಸ್, ಮಂಗಳನನ್ನು ಗ್ರಹಗಳ ಸೇನಾಧಿಪತಿ ಎಂದು ಕೂಡ ಕರೆಯಲಾಗುತ್ತದೆ. ಹೌದು, ಆತ ಧೈರ್ಯ ಹಾಗೂ ಸಾಹಸ ಪರಾಕ್ರಮಗಳ ಅಂಶವನ್ನು ಕೂಡ ಹೊಂದಿದ್ದಾನೆ. ಈ ಒಂದು ನವಗ್ರಹಗಳಲ್ಲಿ ಮಂಗಳನನ್ನು ಅತ್ಯಂತ ಶಕ್ತಿಶಾಲಿ ಗ್ರಹಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಈ ಒಂದು ರಾಶಿಯಲ್ಲಿ ಮಂಗಳ 40 ದಿನಗಳ ಕಾಲ ನೆಲೆಸಿರುತ್ತಾನೆ. ಹೌದು, ಪ್ರಸ್ತುತ ಕರ್ಕ ರಾಶಿಯಲ್ಲಿ ವಿರಾಜಮಾನನಾಗಿದ್ದು ಇದರಿಂದಾಗಿ ಧನಲಕ್ಷ್ಮಿ ರಾಜಯೋಗ ನಿರ್ಮಾಣ ಆಗಲಿದೆ. ಇಲ್ಲಿ ಈ ಮೂರು ರಾಶಿಯವರಿಗೆ ಅದೃಷ್ಟ ಅಂತಲೇ ಹೇಳಬಹುದು. ಹಾಗಾದರೆ ಆ ರಾಶಿಯವರು ಯಾರು ಅಂತ ಹೇಳಿ ನಾವು ನಿಮಗೆ ತಿಳಿಸಿಕೊಡ್ತೀವಿ. ಹಾಗಾಗಿ ಫ್ರೆಂಡ್ಸ್, ವಿಡಿಯೋನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮೊದಲನೇ ಒಂದು ಅದೃಷ್ಟವಂತ ರಾಶಿ ಮೇಷ ರಾಶಿ. ಈ ಒಂದು ಸಂದರ್ಭದಲ್ಲಿ ಮಂಗಳನ ಆಶೀರ್ವಾದದ ಜೊತೆ ಮೇಷರಾಶಿಯವರು ಜೀವನದಲ್ಲಿ ಸುಖ ಸಮೃದ್ಧಿಯ ಜೊತೆಗೆ ಹಾಗೂ ವಾಹನ ಸಂಪತ್ತನ್ನು ಕೂಡ ಹೊಂದಲಿದ್ದಾರೆ. ಲಕ್ಷ್ಮೀ ಮಾತೆಯ ಆಶೀರ್ವಾದ ಜೊತೆಗೆ ನೀವು ಪ್ರತಿಯೊಂದನ್ನು ಸುಖ ಸಮೃದ್ಧಿಯನ್ನು ಕೂಡ ಪಡೆಯುತ್ತೀರಿ. ನಿಮಗೆ ಭೌತಿಕ ಸುಖವನ್ನು ಕೂಡ ನೀಡಬಹುದಾಗಿದೆ. ವಾಹನ ಹಾಗೂ ಪ್ರಾಪರ್ಟಿಗಳನ್ನು ಖರೀದಿಸುವಲ್ಲಿ ನಿಮಗೆ ಸಂತೋಷ ದೊರಕಲಿದೆ. ಹಾಗೆ ನಿಮ್ಮ ಎಲ್ಲ ಒಂದು ಕೆಲಸಗಳು ಕೂಡ ಸಕ್ಸಸ್ ಕಾಣುತ್ತದೆ. ಇನ್ನು ಎರಡನೇ ಒಂದು ಅದೃಷ್ಟವಂತ ರಾಶಿ ವೃಷಭ ರಾಶಿ. ಧನಲಕ್ಷ್ಮಿ ರಾಜಯೋಗದ ವೃಷಭ ರಾಶಿಯವರಿಗೆ ಸಾಕಷ್ಟು ಲಾಭದಾಯಕವಾಗಿ ಕಾಣಿಸಿಕೊಳ್ಳಲು ಹಾಗೂ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಫಲತೆಯನ್ನು ಸಾಧಿಸುವುದಕ್ಕೆ ತುಂಬಾ ಅನುಕೂಲಕರವಾಗಿ ಇದೆ. ಈ ಒಂದು ಸಂದರ್ಭದಲ್ಲಿ ಹೊಸ ನೌಕರಿಯಾಗಿ ಹುಡುಕಾಟ ನಡೆಸುತ್ತಿರುವವರಿಗೆ ಉದ್ಯೋಗ ದೊರಕಲಿದೆ. ಇನ್ನು ವ್ಯಾಪಾರಿಗಳಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಕೈ ತುಂಬ ಲಾಭವಾಗುವಂಥ ಸಾಧ್ಯತೆ ತುಂಬಾ ಇದೆ. ಹಾಗಾಗಿ ಪ್ರತಿಯೊಂದರಲ್ಲಿ ನೀವು ಮುನ್ನಡೆಯುತ್ತೀರಿ. ಇನ್ನು ಮೂರನೇ ಒಂದು ಅದೃಷ್ಟವಂತ ರಾಶಿ ಕಟಕ ರಾಶಿ. ಇನ್ನು ಕರ್ಕ ರಾಶಿಯವರಿಗೆ ಈ ರಾಜಯೋಗ ಎನ್ನುವುದು ಸಾಕಷ್ಟು ಅನುಕೂಲಕರವಾಗಿ ಕಾಣಿಸಲಿದೆ. ಜೀವನದಲ್ಲಿ ಸಾಕಷ್ಟು ಸಂತೋಷ ಹಾಗೂ ಸಮೃದ್ಧಿಯನ್ನು ನಿಮಗೆ ತರಲಿದೆ. ಕೆಲಸ ಮಾಡುವಂತಹ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಕರ್ಕ ರಾಶಿಯವರಿಗೆ ಸಫಲತೆ ಕಟ್ಟಿಟ್ಟ ಬುತ್ತಿಯಾಗಿದೆ. ಉದ್ಯೋಗದ ಸಾಕಷ್ಟು ಉತ್ತಮ ಅವಕಾಶಗಳನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನೀವು ಹುಡುಕಿಕೊಂಡು ಬರಲಿದೆ. ಇನ್ನು ಸ್ಟಾಕ್ ಮಾರ್ಕೆಟ್ ಮಾಡುವವರಿಗೆ ಈ ಒಂದು ಸಮಯ ತುಂಬಾ ಉತ್ತಮವಾಗಿದೆ ಅಂತಲೇ ಹೇಳಬಹುದು. ಸೊ ನೋಡಲ್ಲ ಫ್ರೆಂಡ್ಸ್, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಫೈನಲಿ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.